ನಿಮಗೆ ಒಂದು ಬಿಹಾರದ ನಂಬರ್ ಗೇಮ್ ಅನ್ನು ಒಂದ್ಸಲ ಹೇಳ್ಬಿಡ್ತೀನಿ. 243 ವಿಧಾನಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ ಬಿಹಾರ, 243 ಇದೆ. ಪಕ್ಷಗಳ ಬಲಾಬಲ, ತೇಜಸ್ವಿ ಯಾದವ್ ನೇತೃತ್ವದಲ್ಲಿ ಆರ್ ಜೆ ಡಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿದೆ, 79 ಸ್ಥಾನಗಳಲ್ಲಿ ಗೆದ್ದಿದೆ. ಆರ್ ಜೆ ಡಿಗಿಂತ ಎರಡು ಸ್ಥಾನ ಕಡಿಮೆ ಇರೋದು ಬಿ ಜೆ ಪಿಗೆ, 77 ಬಿ ಜೆ ಪಿ ಗೆದ್ದಿದೆ. ಜೆ ಡಿ ಯು ನಿತೀಶ್ ಕುಮಾರ್ ನೇತೃತ್ವದ ಜೆ ಡಿ ಯು 45 ಸ್ಥಾನಗಳಲ್ಲಿ ಗೆದ್ದಿದೆ. ಕಾಂಗ್ರೆಸ್ 19, ಇತರೆ ಕಮ್ಯುನಿಸ್ಟು ಸಣ್ಣ ಪುಟ್ಟ ಪಕ್ಷ ಎಲ್ಲ ಸೇರಿ 22. ಬಿಜೆಪಿ 77, ಜೆ ಡಿ ಯು 45. ಮೈತ್ರಿಯ ದೊಡ್ಡ ಭಾಗವಾಗಿದ್ದರೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಬಿಜೆಪಿ ಜೆ ಡಿ ಯುಗೆ ಬಿಟ್ಟುಕೊಟ್ಟಿತ್ತು, ನಿತೀಶ್ ಕುಮಾರರಿಗೆ ಬಿಟ್ಟುಕೊಟ್ಟಿತ್ತು. ಈಗ ಬದಲಾದ ಸನ್ನಿವೇಶದಲ್ಲಿ ಮ್ಯಾಜಿಕ್ ನಂಬರ್ 122 ಬಿಹಾರದಲ್ಲಿ ನೆನಪಿರಲಿ, 122 ಶಾಸಕರು ಯಾರ ಹತ್ರ ಇರ್ತಾರೋ ಅವರು ಅಧಿಕಾರದಲ್ಲಿರ್ತಾರೆ. ಈಗ ಬಿಜೆಪಿ 77-77 ಇದೆ. ಆರು ಪಕ್ಷಗಳ ಬಲಿಷ್ಠ ಮೈತ್ರಿ ಅಂತ ಏನು ನಿತೀಶ್ ಕುಮಾರ್ ಹೇಳ್ತಾ ಇದ್ದಾರಲ್ಲ, ಅವರ ಹತ್ರ 163 ಸಂಖ್ಯೆ ಇದೆ. ಮ್ಯಾಜಿಕ್ ನಂಬರ್ 122 ನಿತೀಶ್ ಕುಮಾರ್ ಹತ್ರ. ಈಗ ಆರ್ ಜೆ ಡಿ, ಕಾಂಗ್ರೆಸ್ಸು, ಕಮ್ಯುನಿಸ್ಟು ಎಲ್ಲ ಪಕ್ಷಗಳನ್ನು ಸೇರಿಸಿ 163 ಶಾಸಕರ ಬೆಂಬಲ ಇದೆ. ಇದಕ್ಕೆ ಒಬ್ಬ ಪಕ್ಷೇತರ ಶಾಸಕರ ಬೆಂಬಲ ಕೂಡ ಇದೆ, ಅವರನ್ನೂ ಸೇರಿಸಿದ್ರೆ 164 ಆಯಿತು. ಇತರೆ ಮೂರೇನಿದೆ ಅದು ಪಕ್ಷೇತರ ಶಾಸಕರ ಬೆಂಬಲ ಆ ಕಡೆ ಹೋದರೆ 2 ಆಗುತ್ತೆ. 8ನೇ ಸಲ ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.